ಕ್ಯಾಬ್ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ ಪ್ರಿಯಾಂಕಾ ಗಾಂಧಿ. ದೆಹಲಿಯ ಇಂಡಿಯಾ ಗೇಟ್ ಬಳಿ ಪ್ರಿಯಾಂಕಾ ಗಾಂಧಿ ಧರಣಿ ನಡೆಸ್ತಾ ಇದ್ದು, ಮೋದಿ ಅಮಿತ್ ಶಾ ವಿರುದ್ಧ ಕಾಂಗ್ರೆಸ್ಸಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಿಯಾಂಕಾ ಗಾಂಧಿಗೆ ಹಲವು ಹಿರಿಯ ಕಾಂಗ್ರೆಸ್ಸಿಗರು ಸಾಥ್ ನೀಡಿದ್ದಾರೆ. ಕೇಂದ್ರ ಸರ್ಕಾರ ಒಂದು ವರ್ಗವನ್ನ ಗುರಿಯಾಗಿಸಿಕೊಂಡಿದೆ, ತಕ್ಷಣ ಪೌರತ್ವ ಕಾಯ್ದೆ ಹಿಂಪಡೆಯಲು ಕಾಂಗ್ರೆಸ್ ಆಗ್ರಹಿಸಿದೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಆತಂಕ ಉಂಟಾಗಿದೆ. ಒಂದು ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ವಿದ್ಯಾರ್ಥಿಗಳಿಂದ ಪ್ರೊಟೆಸ್ಟ್. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿದ್ದಕ್ಕೆ ಕಾಂಗ್ರೆಸ್ ಸಿಡಿಮಿಡಿಯಾಗಿದ್ದು, ಪೊಲೀಸರಿಗೆ ಮಾಹಿತಿ ನೀಡದೆ ಧರಣಿ ಕುಳಿತಿದ್ದಾರೆ ಪ್ರಿಯಾಂಕಾ. ಕೇಂದ್ರದ ವಿರುದ್ಧ 2 ಗಂಟೆ ಧರಣಿಯನ್ನ ನಡೆಸಲಿದ್ದಾರೆ ಕಾಂಗ್ರೆಸ್ಸಿಗರು. ದೆಹಲಿ ಇಂಡಿಯಾ ಗೇಟ್ ಎದುರು ಕಾಂಗ್ರೆಸ್ಸಿಗರಿಂದ ಧರಣಿ ನಡೀತಾ ಇದೆ. ಕ್ಯಾಬ್ ವಿರುದ್ಧ ಹೋರಾಟಕ್ಕೆ ಕಾಂಗ್ರೆಸ್ಸಿಗರು ಇಳಿದಿದ್ದು, ಪ್ರಿಯಾಂಕಾ ಗಾಂಧಿ ಇಂಡಿಯಾ ಗೇಟ್ ಎದುರು ಧರಣಿಯಲ್ಲಿ ಕೂತಿರೋದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಮೋದಿ ಅಮಿತ್ ಶಾ ವಿರುದ್ಧ ಕಾಂಗ್ರೆಸ್ಸಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈನ್ ಬಿಲ್ಕುಲ್ ಸಾಮನೆ ಹೂ ಮೈನ್ ಬಿಲ್ಕುಲ್ ಸಾಮನೆ ಹೂ ಪ್ರಿಯಾಂಕಾ ಕೆ ಸಾಥ್ ಬಿಜೇಂದರ್ ಜಿ ಕೆ ಸಾಥ್ ಲೋ ಲೈಫ್ ಸಾರಿ ಸಾರಿ ಸಾರಿ.